ಸಮಾಜ ವಿಜ್ಞಾನ ಭಾಗ ಒಂದು, ಕನ್ನಡ ಮಾಧ್ಯಮ 6ನೇ ತರಗತಿ, ಮೊದಲ ಪಾಠ ಇತಿಹಾಸ ವಿಷಯದ ಪರಿಚಯ ಮಾಡಿಕೊಳ್ಳೋಣ. ಇತಿಹಾಸ ಎಂದರೆ ಏನು ಎಂದು ಈ ಅಧ್ಯಾಯದಲ್ಲಿ ವಿವರವಾಗಿ ನೀಡಲಾಗಿದೆ. ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ ಎಂದು ಹೇಳಲಾಗಿದೆ. ಅಂದರೆ ಈ ಹಿಂದೆ ಈಗಾಗಲೇ ನಡೆದಿರುವ ಘಟನೆಗಳನ್ನು ಒಂದಾದ ನಂತರ ಒಂದರಂತೆ ಕ್ರಮವಾಗಿ ಹೇಳುವುದು ಇತಿಹಾಸವಾಗುತ್ತದೆ. ಇತಿಹಾಸವು ಮಾನವನ ಸಫಲತೆ ಮತ್ತು ವಿಫಲತೆಗಳನ್ನು ವಿವರಿಸುತ್ತದೆ. ಇತಿಹಾಸದಲ್ಲಿ ಘಟನೆಗಳನ್ನು ವಿವರಿಸುವಾಗ ಕಾಲ, ಅಂದರೆ ಯಾವಾಗ ನಡೆಯಿತು, ಸ್ಥಳ ಮತ್ತು ಎಲ್ಲಿ ನಡೆಯಿತು ಮತ್ತು ವ್ಯಕ್ತಿ ಯಾರ ನಡುವೆ ಈ ಘಟನೆ ನಡೆಯಿತು ಎಂಬುದನ್ನು ನಿರ್ದಿಷ್ಟವಾಗಿ ತೋರಿಸುತ್ತದೆ. ಆಗ ನಮಗೆ ಆ ಘಟನೆಯು ಯಾವಾಗ, ಎಲ್ಲಿ ಮತ್ತು ಯಾರಿಂದ ನಡೆಯಿತು ಎಂಬುದರ ಸ್ಪಷ್ಟತೆ ಬರುತ್ತದೆ. ಈ ರೀತಿ ಸ್ಪಷ್ಟತೆ ಇಲ್ಲದಿದ್ದರೆ ಇತಿಹಾಸ ಅನ್ನೋದು ಒಂದು ಕಥೆಯಾಗುತ್ತೆ. ಹಾಗಾದರೆ ಕಥೆ ಮತ್ತು ಇತಿಹಾಸಕ್ಕೆ ಇರುವ ವ್ಯತ್ಯಾಸ ಏನು ಅಂಥೇಳಿ ಈ ಎರಡು ವಾಕ್ಯಗಳಲ್ಲಿ ನೋಡೋಣ. ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜನಿದ್ದ, ಅವನೊಂದು ಯುದ್ಧ ಮಾಡಿದ ಅಂತ ಹೇಳಿದ್ರೆ ಅದು ಯಾವ ಕಾಲ, ಯಾವ ಊರು ಅಥವಾ ಯಾವ ರಾಜ ಯುದ್ಧ ಮಾಡಿದ ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ. ಸಾಮಾನ್ಯ ಶಕಪೂರ್ವ 261ರಲ್ಲಿ ಪಾಟಲಿಪುತ್ರದಲ್ಲಿ ಆಳುತ್ತಿದ್ದ ಅಶೋಕನೆಂಬ ರಾಜನು ಕಳಿಂಗ ಯುದ್ಧ ಮಾಡಿದನು ಎಂಬ ವಾಕ್ಯ ನೋಡಿದ್ರೆ ನಮಗೆ ಇಲ್ಲಿ ಸಾಮಾನ್ಯ ಶಕಪೂರ್ವ 261 ಮತ್ತು ಪಾಟಲಿಪುತ್ರ ಮತ್ತು ಅಶೋಕ ಅನ್ನೋನು ಕಳಿಂಗ ಯುದ್ಧ ಮಾಡಿದನು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಈ ರೀತಿ ಇತಿಹಾಸದಲ್ಲಿ ಯಾವಾಗ, ಎಲ್ಲಿ ಮತ್ತು ಯಾರಿಂದ ನಡೆಯಿತು ಎಂಬ ಸ್ಪಷ್ಟತೆ ಮತ್ತು ಖಚಿತತೆ ಇರುತ್ತದೆ. ಇತಿಹಾಸ ಏಕೆ ಬೇಕು? ನಾವು ಒಮ್ಮೆ ಬೆಂಕಿಯನ್ನು ಮುಟ್ಟಿ ಕೈಯನ್ನು ಸುಟ್ಟುಕೊಂಡಿದ್ದೇವೆ ಎಂದುಕೊಳ್ಳೋಣ. ಮತ್ತೊಮ್ಮೆ ನಾವು ಬೆಂಕಿಯನ್ನು ಮುಟ್ಟುವಾಗ ತುಂಬ ಎಚ್ಚರವಿರುತ್ತೇವೆ, ಏಕೆಂದರೆ ಆ ಬೆಂಕಿ ಸುಡುತ್ತದೆ ಎಂಬ ಅನುಭವ ಈಗಾಗಲೇ ಆಗಿರುತ್ತದೆ ಮತ್ತು ಅದರ ನೆನಪು, ಜ್ಞಾಪಕ ಶಕ್ತಿ, ಸ್ಮರಣ ಶಕ್ತಿ ನಮ್ಮಲ್ಲಿ ಉಳಿದಿರುತ್ತದೆ. ಈ ರೀತಿ ಸ್ಮರಣ ಶಕ್ತಿ ಇಲ್ಲದಿದ್ದಲ್ಲಿ ಮತ್ತೆ ಮತ್ತೆ ನಾವು ಬೆಂಕಿಯನ್ನು ಮುಟ್ಟಿ ಕೈಯನ್ನು ಸುಟ್ಟುಕೊಳ್ಳುತ್ತಿದ್ದೆವು. ಅದೇ ರೀತಿ ಹಿಂದೆ ನಡೆದ ಘಟನೆಗಳನ್ನು ಮನುಷ್ಯನು ವ್ಯಕ್ತಿಗತವಾಗಿ ಒಬ್ಬನೇ ತನ್ನ ಜೀವನದಲ್ಲಿ ನಡೆದದ್ದನ್ನು ನೆನಪಿಟ್ಟುಕೊಳ್ಳುತ್ತಾನೆ. ಅದೇ ರೀತಿ ಒಂದು ಗ್ರಾಮ ಅಥವಾ ಒಂದು ರಾಜ್ಯವು ತನ್ನ ಹಿಂದಿನ ಕಾಲದ ಘಟನೆಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದೇ ಇತಿಹಾಸ. ಅಂದರೆ ಒಂದು ದೊಡ್ಡ ಗುಂಪಿನ ಸಮೂಹವು ಅಥವಾ ಸಮುದಾಯವು ತನ್ನಲ್ಲಿ ನಡೆದ ಘಟನೆಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದನ್ನು ಇತಿಹಾಸ ಎಂದು ಕರೆಯಬಹುದು. ಈ ರೀತಿಯ ನೆನಪುಗಳಿಂದ ನಾವು ಮುಂದಿನ ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಎಚ್ಚರವಾಗಿ ಇರುತ್ತೇವೆ. ನಮ್ಮ ಪೂರ್ವಿಕರ ತತ್ವ ಆದರ್ಶಗಳು, ವಿಚಾರಧಾರೆಗಳು ಮುಂದಿನ ಜನಾಂಗಕ್ಕೆ ದಾರಿದೀಪವಾಗುತ್ತವೆ. ಅವರ ಶೌರ್ಯ, ಪರಾಕ್ರಮ, ತ್ಯಾಗ, ಬಲಿದಾನಗಳು ಮುಂದಿನ ಪೀಳಿಗೆಗಳಿಗೆ ಸ್ಫೂರ್ತಿಯಾಗುತ್ತದೆ. ಇದೇ ಅಲ್ಲದೆ ನಮ್ಮ ಸಂಸ್ಕೃತಿ, ಪರಂಪರೆಯನ್ನು ಪರಿಚಯಿಸುವ ಮೂಲಕ ಅಭಿಮಾನ ಮತ್ತು ಗೌರವವನ್ನು ಕೂಡ ಇತಿಹಾಸವು ಮೂಡಿಸುತ್ತದೆ. ಇಷ್ಟೊಂದು ಅಮೂಲ್ಯವಾದ ಇತಿಹಾಸವನ್ನು ರಚಿಸಬೇಕು ಎಂಬುದನ್ನು ಮೊಟ್ಟ ಮೊದಲು ಜಗತ್ತಿಗೆ ತೋರಿಸಿಕೊಟ್ಟವನು ಹೆರೋಡೋಟಸ್. ಆದ್ದರಿಂದ ಅವನನ್ನು ಇತಿಹಾಸದ ಪಿತಾಮಹ ಎಂದೇ ಕರೆಯುತ್ತಾರೆ. ಇತಿಹಾಸ ರಚಿಸುವವರೆಲ್ಲರನ್ನೂ ನಾವು ಇತಿಹಾಸಕಾರರು ಎಂದು ಕರೆಯುತ್ತೇವೆ. ಇವರು ಇತಿಹಾಸವನ್ನು ಹೇಳಬೇಕೆಂದರೆ ನಿರ್ದಿಷ್ಟವಾಗಿ, ಖಚಿತವಾಗಿ ಹೇಳಲು ಕೆಲವು ಸಾಕ್ಷಿ ಆಧಾರಗಳನ್ನು ಬಳಸುತ್ತಾರೆ. ಇಂತಹ ಸಾಕ್ಷಿ ಆಧಾರಗಳು ಎರಡು ವಿಧವಾಗಿವೆ. ಒಂದು ಸಾಹಿತ್ಯ ಆಧಾರಗಳು, ಮತ್ತೊಂದು ಪುರಾತತ್ವ ಆಧಾರಗಳು. ಸಾಹಿತ್ಯ ಎಂದರೆ ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದ ಸಂಗತಿಗಳು. ಸಾಹಿತ್ಯ ಆಧಾರಗಳಲ್ಲಿ ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ, ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ ಎಂದು ವಿಭಾಗಗಳಿವೆ. ಲಿಖಿತ ಸಾಹಿತ್ಯ ಎಂದರೆ ಬರವಣಿಗೆಯಲ್ಲಿ ಇರುವುದು. ಮೌಖಿಕ ಸಾಹಿತ್ಯ ಎಂದರೆ ಬಾಯಿಯಿಂದ ಬಾಯಿಗೆ ಹರಿದು ಬಂದ ಸಂಗತಿಗಳು. ದೇಶೀಯ ಸಾಹಿತ್ಯ ಎಂದರೆ ನಮ್ಮವರೇ ಬರೆದ ಸಂಗತಿಗಳು. ವಿದೇಶೀಯ ಸಾಹಿತ್ಯ ಎಂದರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂದು ಇಲ್ಲಿನ ಪರಿಸ್ಥಿತಿಗಳನ್ನು ವಿವರಿಸಿರುವುದು. ಹಿಂದಿನ ಮಾನವರು ನಿರ್ಮಿಸಿ ಬಳಸಿ ಅವಶೇಷಗಳಾಗಿರುವ ಆಧಾರಗಳನ್ನು ಪುರಾತತ್ವ ಆಧಾರಗಳು ಎಂದು ಕರೆಯುತ್ತಾರೆ. ಇವು ಭೂಮಿಯೊಳಗೆ ಒದಗಿ ಹೋಗಿದ್ದುವನ್ನು ಅಗೆದು ಅಥವಾ ಉತ್ಖನನ ಮಾಡಿ ಹೊರತೆಗೆಯುತ್ತಾರೆ.
ಪುರಾತತ್ವ ಆಧಾರಗಳಲ್ಲಿ ಮಡಕೆ ಚೂರುಗಳು, ನಾಣ್ಯಗಳು, ಶಾಸನಗಳು, ಸ್ಮಾರಕಗಳು ಮತ್ತಿತರ ಅವಶೇಷಗಳು ಇರುತ್ತವೆ. ಇತಿಹಾಸದ ಆಧಾರಗಳನ್ನು ಈ ಚಾರ್ಟಿನಲ್ಲಿ ನೋಡಬಹುದು. ಸಾಹಿತ್ಯ ಆಧಾರಗಳು: ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ, ದೇಶಿ ಸಾಹಿತ್ಯ, ವಿದೇಶಿ ಸಾಹಿತ್ಯ. ಮೌಖಿಕ ಸಾಹಿತ್ಯದಲ್ಲಿ ಲಾವಣಿಗಳು, ಜನಪದ ಕಥೆಗಳು, ಐತಿಹ್ಯಗಳು. ಪುರಾತತ್ವ ಆಧಾರಗಳಲ್ಲಿ ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು, ಇತರ ಅವಶೇಷಗಳು ಸೇರಿರುವುದನ್ನು ಈ ಚಾರ್ಟ್ ನಮಗೆ ತೋರಿಸುತ್ತದೆ. ಸಾವಿರದ 600ರ ಕಾಲದಲ್ಲಿ ಭಾರತವು ಹೇಗಿತ್ತು ಎಂಬುದನ್ನು ನಾವು ಯುರೋಪಿನಿಂದ ಬಂದ ಇತಿಹಾಸಕಾರರಿಂದ ಪರಿಚಯ ಮಾಡಿಕೊಳ್ಳಬಹುದು. ಭಾರತದಲ್ಲಿ ಯುರೋಪಿನಿಂದ ಬಂದವರಲ್ಲಿ ಜೆಸ್ಯೂಟ್ ಪಾದ್ರಿಗಳು ಇದ್ದರು. ಇವರು ಭಾರತೀಯರ ಜೀವನ ಕ್ರಮವನ್ನು ಅರ್ಥ ಮಾಡಿಕೊಳ್ಳಲು ಅಧ್ಯಯನ ಮಾಡಿದರು. ಅವರಲ್ಲಿ ಆಗ್ರಾದಲ್ಲಿ ಇದ್ದ ಎನ್ರಿಚ್ ರೋಫ್ ಎಂಬಾತನು ಸಂಸ್ಕೃತ ವ್ಯಾಕರಣವನ್ನು ಮೊದಲ ಬಾರಿಗೆ ಲ್ಯಾಟಿನ್ ಭಾಷೆಗೆ ಪರಿವರ್ತಿಸಿದನು. ಇದಾದ 100 ವರ್ಷಗಳಿಗೆ ಫಾದರ್ ಕಾರ್ಡಾಕ್ಸ್ ಎಂಬುವನು ಸಂಸ್ಕೃತ ಮತ್ತು ಯುರೋಪಿನ ಭಾಷೆಗಳ ನಡುವೆ ಸಂಬಂಧ ಇದೆ ಎಂದು ಗುರುತಿಸಿದರು. ಇಷ್ಟು ಹೊತ್ತಿಗೆ ಭಾರತದಲ್ಲಿ ಇವರ ವ್ಯವಹಾರಗಳು ಹೆಚ್ಚಾಗಿದ್ದುದರಿಂದ ಭಾರತೀಯರ ಆಚಾರ ವಿಚಾರ, ಸಂಪ್ರದಾಯ, ನಂಬಿಕೆ, ಕಾನೂನುಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಬಂದು ಅವರು ಸಂಸ್ಕೃತಿಯ ಕಡೆಗೆ ಆಕರ್ಷಿತರಾದರು. ಇದರಿಂದ ಮನುಸ್ಮೃತಿ, ಭಗವದ್ಗೀತೆ ಮೊದಲಾದ ಸಾಹಿತ್ಯ ಕೃತಿಗಳನ್ನು ಇಂಗ್ಲಿಷಿಗೆ ಅನುವಾದ ಮಾಡಿದರು. ಭಾರತೀಯ ಶಾಸ್ತ್ರ ಇಂಡಾಲಜಿ ಅಧ್ಯಯನಕ್ಕೆ ಮಹತ್ವ ಹೆಜ್ಜೆಯಿಟ್ಟ ಇಂಗ್ಲಿಷ್ ಅಧಿಕಾರಿ ಎಂದರೆ ಸರ್ ವಿಲಿಯಂ ಜೋನ್ಸ್. ಬಂಗಾಳದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶನಾಗಿದ್ದ ಈತ 1784ರಲ್ಲಿ ದಿ ಏಷ್ಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಕಲ್ಕತ್ತಾದಲ್ಲಿ ಸ್ಥಾಪಿಸಿದರು. ಇವರು ಗೀತ ಗೋವಿಂದ, ಮಾನವ ಧರ್ಮಶಾಸ್ತ್ರ, ಕಾಳಿದಾಸನ ಶಾಕುಂತಲಾ ಕೃತಿಗಳನ್ನು ಸಂಸ್ಕೃತದಿಂದ ಇಂಗ್ಲಿಷ್ ಭಾಷೆಗೆ ಅನುವಾದಿಸಿದರು. ಮತ್ತೊಬ್ಬರು ಜರ್ಮನ್ ದೇಶದ ಮ್ಯಾಕ್ಸ್ ಮುಲ್ಲರ್. ಇವರು ಸೀಕ್ರೆಟ್ ಬುಕ್ ಆಫ್ ದಿ ಈಸ್ಟ್ ಎಂಬ ಹೆಸರಿನಲ್ಲಿ 50 ಪುಸ್ತಕಗಳನ್ನು ಇಂಗ್ಲಿಷಿಗೆ ತಂದರು. ಹಾಗೆಯೇ ಜೇಮ್ಸ್ ಮಿಲ್ ಎಂಬ ಸ್ಕಾಟ್ಲೆಂಡಿನ ಇತಿಹಾಸಕಾರರು ಹಿಸ್ಟರಿ ಆಫ್ ಇಂಡಿಯಾ ಹೆಸರಿನಲ್ಲಿ 6 ಸಂಪುಟಗಳ ಭಾರತದ ಇತಿಹಾಸವನ್ನು ರಚಿಸಿದರು. ಆದರೆ ಇವರು ಯಾರು, ಮ್ಯಾಕ್ಸ್ ಮುಲ್ಲರ್ ಆಗಲಿ, ಜೇಮ್ಸ್ ಮಿಲ್ ಆಗಲಿ, ಭಾರತಕ್ಕೆ ಬಂದಿರಲೇ ಇಲ್ಲ. ಅಬ್ಬೆ ಡುಬಾಯ್ಸ್ ಎಂಬ ಫ್ರೆಂಚ್ ಮಿಷನರಿ ಒಬ್ಬರು ಶ್ರೀರಂಗಪಟ್ಟಣ ಬಳಿಯ ಗಂಜಾಮ್ಗೆ ಬಂದು ನೆಲೆಸಿದರು. ಇವರು ಸನ್ಯಾಸಿಯಂತೆ ಬದುಕಿ ದೊಡ್ಡ ಸ್ವಾಮಿಯವರು ಎಂದೇ ಕರೆಸಿಕೊಳ್ಳುತ್ತಿದ್ದರು. ಇವರು ಹಿಂದೂ ಮ್ಯಾನರ್ಸ್, ಕಸ್ಟಮ್ಸ್ ಆ್ಯಂಡ್ ಸೆರೆಮನೀಸ್ ಎಂಬ ಕೃತಿಯನ್ನು ಬರೆದರು. ಇದರಲ್ಲಿ ಭಾರತೀಯರ ಆಚಾರ ವಿಚಾರ, ಹಬ್ಬ ಹರಿದಿನ, ವರ್ಣಾಶ್ರಮ ವ್ಯವಸ್ಥೆ ಮೊದಲಾದವುಗಳನ್ನು ಕುರಿತು ಬರೆದಿದ್ದಾರೆ. 24 ವರ್ಷ ಇಲ್ಲಿ ನೆಲೆಸಿದ್ದ ಇವರು ಅನಂತರ ಫ್ರಾನ್ಸ್ಗೆ ಹಿಂತಿರುಗಿದರು. ಇವರಲ್ಲದೆ ಎಲ್ಫಿನ್ಸ್ಟನ್, ಕೋಲ್ಬ್ರೂಕ್, ಕನಿಂಗ್ಹ್ಯಾಮ್, ಇಲಿಯಟ್ ಮತ್ತು ಡಾಸನ್ರು ಭಾರತದ ಚರಿತ್ರೆಯ ವಿವಿಧ ಘಟನೆಗಳನ್ನು ಪರಿಚಯಿಸಿದ್ದಾರೆ. ಫ್ರಾನ್ಸಿಸ್ ಬುಕನಾನ್, ಕರ್ನನ್ ವಿಲ್ಸ್, ಮೆಕೆಜಿ, ಬಿ ಎಲ್ ರೈಸ್, ಫ್ಲೀಟ್ ಮುಂತಾದ ಯುರೋಪಿಯನ್ನರು ಕರ್ನಾಟಕದ ಚರಿತ್ರೆಗೆ ಅಮೂಲ್ಯ ಕೊಡುಗೆ ನೀಡಿದ್ದಾರೆ. ಇವರೆಲ್ಲರೂ ಭಾರತೀಯರ ಆಲೋಚನಾ ಕ್ರಮಗಳನ್ನೇ ಬದಲಿಸಿದ್ದರು. ಜೆಸ್ಯೂಟ್ ಎಂದರೆ ಇಗ್ನೇಷಿಯಸ್ ಲಯೋಲಾ ಎಂಬಾತನು 1534ರಲ್ಲಿ ಪ್ಯಾರಿಸ್ನಲ್ಲಿ ಜೇಸಸ್ ಸಂಘವನ್ನು ಕಟ್ಟಿದನು. ಇದನ್ನು ಪುರುಷ ಕ್ಯಾಥೋಲಿಕ್ ಪಂಥೀಯ ಧರ್ಮಾಸಕ್ತರ ಸಭೆ ಆಗಿತ್ತು. ಮಿಷನರಿ ಎಂದರೆ ವಿದೇಶಗಳಲ್ಲಿ ಕ್ರೈಸ್ತ ಧರ್ಮ ಪ್ರಚಾರಕರು. ಇಂಡಾಲಜಿ ಎಂದರೆ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಕುರಿತು ನಡೆಸುವ ಭಾರತೀಯ ಶಾಸ್ತ್ರ. ಪೌರತ್ಯವಾದಿ ಎಂದರೆ ಪೂರ್ವ ದೇಶಗಳ ಇತಿಹಾಸ ಸಂಸ್ಕೃತಿಗಳ ಬಗ್ಗೆ ಒಲವುಳ್ಳ ಯುರೋಪಿನ ವಿದ್ವಾಂಸರು. ಇಲ್ಲಿ ನೀಡಿರುವ ಪ್ರಶ್ನೆಗಳನ್ನು ಉತ್ತರಿಸುತ್ತಾ ಹೋದಲ್ಲಿ ನಮಗೆ ಮತ್ತೊಮ್ಮೆ ಮನನ ಮಾಡಿಕೊಂಡಂತೆ ಆಗುತ್ತದೆ.